ಕಂಪ್ಲೀಟ್ ಲಾಕ್ಡೌನ್ ಅನೌನ್ಸ್ ಆಗಿದೆ. ಇವತ್ತು ನಮಗೆ 4 ಹೊಸ ಪಾಸಿಟಿವ್ ಕೇಸಸ್ ಬಂದಿದೆ. ಎಲ್ಲರೂ ಕೇರಳ ಮೂಲದವರಾಗಿದ್ದಾರೆ. ಆದ್ದರಿಂದ ನಾನು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಎಲ್ಲರೂ ಮನೆಯೊಳಗೆ ಇರಿ, ಹೊರಗಡೆ ಬರಬೇಡಿ. ಇವತ್ತು ಮಧ್ಯಾಹ್ನದ ಮೇಲೆ ಒಳ್ಳೆ ರೆಸ್ಪಾನ್ಸ್ ಇತ್ತು, ಅದನ್ನು ಕಂಟಿನ್ಯೂ ಮಾಡಿ. ಆಟೋಸ್ ಎಲ್ಲ ಫ್ಲೈ ಆಗ್ತಾ ಇದೆ ಅಂತ ನನ್ನ ಕಂಪ್ಲೇಂಟ್ ಬಂದಿದೆ. ಯಾರೂ ಸುಮ್ಮ ಸುಮ್ಮನೆ ಓಡಾಡಬಾರ್ದು, ನಾನು ಇದನ್ನು ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತೀನಿ ಅಂತ ನಾವು ಹೇಳ್ತಾ ಇದ್ದೀನಿ. ಸುದ್ದಿ ದಯವಿಟ್ಟು ಈ ರೀತಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬಾರ್ದು. ಈ ಥರ ಯಾರೂ ತಪ್ಪಿಸ್ಕೊಂಡು ಹೋಗಿಲ್ಲ, ವಲ್ನಾಕಲ್ಲಿ ಎಲ್ಲರೂ ಇದ್ದಾರೆ. ಇವತ್ತೇನು ಈಗ ನಾಳೆ ಸೇಮ್ ಕಂಟಿನ್ಯೂ ಇರುತ್ತೆ, 6-12 ಇಲ್ಲ ಅದು ರೆಸ್ಟ್ರಿಕ್ಷನ್. ಮೇಡಮ್, ಆ ಏರ್ಪೋರ್ಟಲ್ಲಿ ಬಂದವರು ಬೇರೆ ಯಾರಿಗಾದ್ರೂ ಸಿಂಪ್ಟಮ್ಸ್ ಇತ್ತಾ? ಈಗ ಈ ಪಾಸಿಟಿವ್ ಬಿಟ್ಟರೆ ಬೇರೆ ಯಾರಿಗಾದ್ರೂ ಸಿಂಪ್ಟಮ್ಸ್ ಇತ್ತು? ಅವರು ಅವ್ರನ್ನ ಇವಾಗ ಒಬ್ಬೊಬ್ಬರಾಗಿ ಕಾಂಟ್ಯಾಕ್ಟ್ ಮಾಡಿ, ಸ್ವಲ್ಪ ಟೈಮ್ ಆಗುತ್ತೆ. ಈಗ ಮಂಗಳೂರು ನಗರ ಲಾಕ್ಡೌನ್ ಆದ ನಂತರ ಈಗ ತಮಗೆಲ್ಲ ತಿಳಿದಿರೋ ಹಾಗೆ ಒಟ್ಟು 5 ಈ ಕರೋನಾ ಸೋಂಕಿನ ಬಗ್ಗೆ ಈಗ ಖಾತ್ರಿ ಆಗಿದೆ. 5 ಕನ್ಫರ್ಮ್ಡ್ ಕೇಸಸ್ ಇದೆ. ಈ ಹಿನ್ನೆಲೆಯಲ್ಲಿ ಏನು ನಿರ್ಬಂಧಕ್ಕಾಗದೇ ಇದೆ ಅದನ್ನು ಬಹಳ ಸೀರಿಯಸ್ ಆಗಿ ನಾವು ಎನ್ಫೋರ್ಸ್ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ಇದು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಸ್ಟೇಜ್ಗೆ ಹೋದರೆ ನಮಗೆಲ್ಲ ತಿಳಿದಿರೋ ಹಾಗೆ ಬಹಳ ಕಷ್ಟ ಆಗ್ತದೆ. ಆ ಒಂದು ಹಿನ್ನೆಲೆಯಿಂದ ಬಹಳ ಕಟ್ಟುನಿಟ್ಟಾಗಿ ನಾವೀಗ ಏನು ನಿರ್ಬಂಧಕ್ಕಾಗದೇ ಏನಿದೆ ಅದನ್ನು ಬಹಳ ಸ್ಟ್ರಿಕ್ಟಾಗಿ ಜಾರಿ ಮಾಡ್ತೇವೆ. ಈ ಹಿನ್ನೆಲೆಯಲ್ಲಿ ಈ ದಿನ ಒಂದು 7 ಜನ ಏನು ವಿಲ್ಫುಲ್ ಡಿಸೊಬಿಡಿಯನ್ಸ್ ಆಫ್ ಪ್ರಾಹಿಬಿಟ್ರಿ ಆರ್ಡರ್ಸ್ ಇತ್ತು, ಅವ್ರನ್ನ ನಾವು ಬಂಧನಕ್ಕೊಳಪಡಿಸಿ 71 KP ಆ್ಯಕ್ಟ್ನಲ್ಲಿ ಅವರ ವಿಚಾರಣೆ ಮಾಡಿ, ಇದು ಮೊದಲನೇ ದಿನ ಆಗಿದ್ದರಿಂದ ಯಾವುದೇ IPC ಪ್ರಕರಣ ದಾಖಲಿಸಿಲ್ಲ. ಆದರೆ ನಾಳೆಯಿಂದ ಖಚಿತವಾಗಿ ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ನಾವು 270 ಭಾರತೀಯ ದಂಡ ಸಂಹಿತೆಯಲ್ಲಿ ನಾವು ಕೇಸ್ ದಾಖಲಿಸಿ ಮತ್ತೆ ಮುಂದಿನ ಕ್ರಮ ನಾವು ಮಾಡಬೇಕಾಗ್ತದೆ. ಸಾರ್ವಜನಿಕರಲ್ಲಿ ನಮ್ಮ ವಿನಂತಿ ಇಷ್ಟೇ, ಸರ್ಕಾರ ಜನರ ಹಿತಾಸಕ್ತಿಯಿಂದ ಏನೆಲ್ಲ ಆದೇಶಗಳನ್ನ ಹೊರಡಿಸಿದೆ ದಯಮಾಡಿ ಅದನ್ನು ತಾವು ಪಾಲಿಸಬೇಕು. ಸರ್ಕಾರದ ಆದೇಶಗಳನ್ನ ಪಾಲಿಸುವಲ್ಲಿ ಜಿಲ್ಲಾಡಳಿತ ತಮಗೆ ಎಲ್ಲ ರೀತಿಯ ಸಹಕಾರ ಕೊಡೋದಕ್ಕೆ ಎಲ್ಲ ರೀತಿಯ ಮನವಿಗಳನ್ನ ನಾವು ಮಾಡಿದ್ದೇವೆ. ಹಾಗಾಗಿ ನಾವೆಲ್ಲ ಒಟ್ಟಾಗಿ ಈ ಒಂದು ಜಾಗತಿಕ ಮಹಾಮಾರಿಯನ್ನು ನಾವು ಎದುರಿಸಬೇಕಾಗಿದೆ.